ಇವತ್ತು ಕರ್ನಾಟಕ ಘನ ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಮತ್ತು ನಾನು ಕೂಡ ಇಲಾಖೆಯ ಜವಾಬ್ದಾರಿ ತಗೊಂಡ ಮೇಲೆ ಬರೀ ದೇವಸ್ಥಾನಗಳಿಗೆ ಸೀಮಿತವಾಗದೇನೆ ನಮ್ಮ ಭಾರತೀಯ ಸಂಸ್ಕೃತಿಯ ನಮ್ಮ ಹಿರಿಯರು ಮಾಡಿರತಕ್ಕಂತಹ ಅನೇಕ ಹಬ್ಬ ಹರಿದಿನಗಳು ಮತ್ತು ಏನು ಒಂದು ವೈಜ್ಞಾನಿಕ ಹಿನ್ನೆಲೆ ಅದರ ಜೊತೆಗೆ ಒಂದು ಆಧ್ಯಾತ್ಮಿಕತೆ ಇದನ್ನೆಲ್ಲನೂ ಕೂಡ ನಮ್ಮ ಹಿರಿಯರು ಮಾಡಿ ಹೋಗಿದ್ದಾರೆ ಅದು ಇವತ್ತು ನಾವು ಮರೀತಾ ಇದ್ದೀವಿ. ಹಾಗಾಗಿ ಇವತ್ತು ಚೈತ್ರ ಮಾಸದ ಮೊದಲ ದಿನ ಈ ಒಂದು ದಿನವನ್ನು ನಾವು ಹೊಸ ದಿನಾಚರಣೆ ಅಂಥೇಳಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಚರಣೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಪಂಚಾಂಗ ಪಠಣ ಆಗ್ತಾ ಇರ್ತೈತೆ, ಅದೇ ರೀತಿ ಭಜನೆಗಳು ಅಥವಾ ಕೀರ್ತನೆಗಳು ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇಶೀಯ ಗೋಪೂಜೆ ಇದು ಮತ್ತು ವಿಶೇಷವಾದಂತಹ ಅಭಿಷೇಕಗಳು ಇದೆಲ್ಲನೂ ಕೂಡ ಇವತ್ತಿನ ದಿನ ನಮ್ಮ ಕರ್ನಾಟಕದ ನಮ್ಮ ಇಲಾಖೆಯಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ನಾವು ಧಾರ್ಮಿಕ ದಿನ ಅಂಥೇಳಿ ಈ ವರ್ಷದಿಂದ ಆಚರಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯುಗಾದಿ ವಿಶೇಷವಾಗಿ ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ ಇರತಕ್ಕಂಥ ಮತ್ತು ವಸಂತ ಋತುವಿನ ಆಗಮನ ಇದೆರಡೂ ಕೂಡ ನಾವು ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಮೊದಲು ನಾವೆಲ್ಲರೂ ಕೂಡ ನಮ್ಮ ಚಿಕ್ಕವರಿದ್ದಾಗ ಯಾವ ರೀತಿ ಯುಗಾದಿ ಆಚರಣೆ ಮಾಡ್ತಿದ್ವಿ, ಇವತ್ತಿನ ದಿನಮಾನಗಳಲ್ಲಿ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಸಮಾಜದಲ್ಲಿ. ಯಾಕಂದರೆ ಇವತ್ತು ನಾವು ವೈಜ್ಞಾನಿಕ ಯುಗ ಇದೆ, ಅದೇ ರೀತಿ ಸ್ಪರ್ಧಾತ್ಮಕ ಯುಗ ಇದೆ. ನಮ್ಮ ಒಂದು ಹಿಂದೂ ಪರಂಪರೆಯ ವತಿಯಿಂದ ನಾವು ಜನವರಿ 1 ಇದು ನಮ್ಮ ಹೊಸ ವರ್ಷಾಚರಣೆ ಅಲ್ಲ, ಇದು ಯುಗಾದಿ ದಿನ ನಮ್ಮ ಹಿಂದೂಗಳ ಒಂದು ಹೊಸ ವರ್ಷಾಚರಣೆ ಇದೆ. ಹಾಗಾಗಿ ಇದನ್ನು ಒಂದು ಧಾರ್ಮಿಕ ದಿನ ಅಂಥೇಳಿ ಆಚರಣೆ ಮಾಡಬೇಕು. ಎಲ್ಲರೂ ಕೂಡ ಯುಗಾದಿಯನ್ನು ಧಾರ್ಮಿಕ ದಿನ ಅಂಥೇಳಿ ಆಚರಣೆ ಮಾಡಿ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಒಂದು ವಿಷಯ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ.